ಎಲ್ರಿಗೂ ನಮ್ಮ ಡಾಕ್ಟರ್ ಕೃಷಿಕ ಟೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸೊ ಕಾಫಿ ಗಿಡಕ್ಕೆ ಏನು ಡ್ರಿಪ್ ಇರಿಗೇಷನ್ ಆಗಲಿ ಅಥವಾ ಮೈಕ್ರೋ ಆಗಲಿ, ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಹಿಂದೆ ನೋಡ್ತಾ ಇರ್ಬೋದು, ಎಲ್ಲ ಇದು ಓಲ್ಡ್ ರೋಬಸ್ಟಾ ಪ್ಲ್ಯಾಂಟ್ ಇದೆ. ಸೊ ಓಲ್ಡ್ ರೋಬಸ್ಟಾ ಪ್ಲ್ಯಾಂಟಿಗೆ ಯಾವ ರೀತಿ ಮಾಡ್ಕೊಳ್ಳೋದು, ಮತ್ತು ಹೊಸದಾಗಿ ಪ್ಲ್ಯಾಂಟೇಷನ್ ಮಾಡೋರಿಗೆ ಯಾವ ರೀತಿ ಡ್ರಿಪ್ ಅಥವಾ ಮೈಕ್ರೋ ಅಥವಾ QRC ಯಾವ ರೀತಿ ಮಾಡ್ಕೋದು, ಯಾವುದು ಒಳ್ಳೆಯದು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೈನ್ ಪೈಪಿಂದ ಬಂದಿರುವಂಥ ಟೇಕಪ್ ಇದು. ಸೊ ಇದಕ್ಕೆ ಎಂಟ್ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಸೊ ಇಲ್ಲಿ ಇರೋದು ಬಂದು ನಿಮಗೆ ಮೈನ್ ಸೆಟ್ ಇದೆ, ಕಾಣ್ತಾ ಇದೆಯಲ್ಲ. ಸೊ ಇದು ಬಂದು ಒಂದು ಮಾಮೂಲಿ ನಾರ್ಮಲ್ ಬೆಂಡ್ ಇದೆ. ನಮ್ಮ ಬೆಂಡ್ ಮುಂದೆ ಒಂದು ಎರಡು ಮೂರು ಒಟ್ಟು ನಾಲ್ಕು ಏನು ಎಕ್ಸ್ಟ್ರಾ ಕಾಲರ್ ಥರ ಹಾಕ್ಕೊಂಡಿದ್ದೀವಿ. ಸೊ ಆ ಕಾಲರಲ್ಲಿ ನಿಮಗೆ ಎರಡು ಕಡೆಯೂ ಈ ಥರ ಥ್ರೆಡೆಡ್ ಬರುತ್ತೆ, ಕಾಣ್ತಾ ಇದೆಯಾ ನೋಡಿ, ಈ ಥರ ಥ್ರೆಡೆಡ್ ಇರುತ್ತೆ. ಸೊ ಒಳಗಡೆಯೂ ಕೂಡ ಥ್ರೆಡ್ ಇರುತ್ತೆ ನಿಮಗೆ. ಸೊ ನಿಮಗೆ ಯಾವ ಕಡೆಗೆ ಬೇಕು, ಸೊ ಇದು ಬಂದು ನೋಡಿ ಮೇನ್ ರೋಡ್ ಇದೆ, ಅದು ಕಾಣ್ತಾ ಇದೆಯಲ್ಲ, ಇದೊಂದು ರೋಡ್ ಇದೆ. ಸೊ ಇಲ್ಲಿ ಬಂದು ಏನು ಮೇಯ್ನು ಡೆಡ್ ಲೈನ್ ಹೋಗಿರೋ ಕಡೆಯಿಂದ ಸೊ ಟೇಕಪ್ ತೊಗೊಂಡಿದ್ದೀವಿ. ಸೊ ಆ ಟೇಕಪ್ಪಲ್ಲಿ ನಿಮಗೆ ಯಾವ ಕಡೆಗೆ ಬೇಕು ಆ ಕಡೆಗೆ ಹಾಕ್ಕೊಳ್ಬೋದು ಬೆಂಡ್ ತೊಗೊಂಡು. ನಾವು ನೋಡಿ ಇಲ್ಲೇ ತೊಗೊಂಡಿದ್ದೀವಿ. ಇಲ್ಲಿ ಏನಕ್ಕೆ ತೊಗೊಂಡಿದ್ದೀವಿ, ಇಲ್ಲಿ ಒಂದೇ ಕಡೆ ನಾಲ್ಕು ಅಂತಂದರೆ, ಇಲ್ಲಿ ಈ ಕಡೆ ಏನು ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಓಲ್ಡ್ ರೋಬಸ್ಟಾ ಇದೆ. ಸೊ ಇಲ್ಲಿ ನಿಮಗೆ ಹೊಸದಾಗಿ ಎರಡು ವರ್ಷ, ಇವೆಲ್ಲ ಎರಡು ವರ್ಷದ ಪ್ಲ್ಯಾಂಟ್ಗಳು, ಅರೇಬಿಕರು ಅರೇಬಿಕಾ ಇಲ್ಲಿ ಅಲ್ಲ ಸಾರಿ ರೋಬಸ್ಟಾ ಬಂದಿರೋವಂಥದ್ದು. ಏನಕ್ಕೆ ಮಾಡ್ಕೊಂಡಿರೋದು ಅಂತಂದರೆ, ಸೊ ಇಲ್ಲಿ ಏನು ಒಟ್ಟು ಒಂದು ಎರಡು ಒಟ್ಟು ಐದು ಸಾಲುಗಳನ್ನ ರೋಬಸ್ಟಾ ತೆಗೆದಿದೆ. ಸೊ ಆ ರೋಬಸ್ಟಾ ತೆಗೆದಿರೋದ್ರಿಂದ ಹೊಸದಾಗಿ ರೋಬಸ್ಟಾ ಹಾಕಿರುವಂಥದ್ದು, ಓಲ್ಡ್ ರೋಬಸ್ಟಾ ತೆಗೆದು ಹೊಸದು ರೋಬಸ್ಟಾ ಹಾಕಿರೋದು. ಆ ಕಾರಣಕ್ಕೆ ಅವಕ್ಕೆ ಡ್ರಿಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಕಾಣ್ತಾ ಇದೆಯಲ್ಲ, ಡ್ರಿಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಟ್ಟಿಗೆ ನಾವು ಒಂದೇ ಕಡೆ ಈ ಥರ ಕ್ಲೋಸ್ ಮಾಡಿದ್ದೀವಿ ಎಂಟು ಕೆಪ್ ಹಾಕ್ಬಿಟ್ಟು ಅಂತಂದರೆ. ಸೊ ಈ ಕಡೆಗೆ ಓಲ್ಡ್ ರೋಬಸ್ಟ್ ಇರೋದ್ರಿಂದ ಒಳಗಡೆಗೆಲ್ಲ ಮೈಕ್ರೋ ಮಾಡಿದೆ. ಸೊ ಹಾಗಾಗಿ ಈ ಕಡೆಗೆ ನಮಗೆ ಡ್ರಿಪ್ಪಿನ ಅವಶ್ಯಕತೆ ಇಲ್ಲ, ಆ ಕಾರಣಕ್ಕೋಸ್ಕರ ಆ ಕಡೆ ಎಂಟು ಕೆಪ್ ಹಾಕಿ ಕ್ಲೋಸ್ ಮಾಡಿರೋವಂಥದ್ದು. ಸೊ ನಮಗೆ ಈ ಕಡೆಗೆ ಬೇಕಿರೋದ್ರಿಂದ, ಸೊ ಈ ಕಡೆಗೆ ನೋಡಿ ಒಟ್ಟು ನಾಲ್ಕಿದೆ. ಸೊ ಒಂದು ಕ್ಲೋಸ್ ಮಾಡ್ಕೊಂಡಿದ್ದೀವಿ, ಒಟ್ಟು ಮೂರನ್ನ ನಾವು ಏನು ಲ್ಯಾಟರಲ್ ಪೈಪ್ ಹಾಕ್ಕೊಂಡು ತೊಗೊಂಡಿರುವಂಥದ್ದು. ಸೊ ಇದು ಒಳಗಡೆ ಲ್ಯಾಟರಲ್ ಪೈಪ್ ಥ್ರೆಡೆಡ್ ಇರುತ್ತೆ, ಸೊ ಹಾಗಾಗಿ ತೊಗೊಂಡಿರೋದು. ಸೊ ಇಲ್ಲಿ ಓಪನ್ ಇದೆ, ಸೊ ಇಲ್ಲಿ ಮೂಲೆ ನೀವು ಎಂಟು ಕೆಪ್ ಹಾಕೋಬೇಕಾಗತ್ತೆ ನೋಡಿ. ಒಟ್ಟು ಮೂರು ಲೈನ್ಗಳು ಇಲ್ಲಿ ಒಳಗಡೆಗೆ ಹೋಗಿದೆ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಇದು ಒಟ್ಟಿಗೆ ಮೈನ್ ಲ್ಯಾಟರಲ್ ಪೈಪ್ ನಿಮಗೆ ಕಾಣ್ತಾ ಇದೆಯಲ್ಲ. ಸೊ ಮೈನ್ ಲ್ಯಾಟರಲ್ ಪೈಪು 16 mm ಲ್ಯಾಟರಲ್ ಪೈಪ್ ಬರುತ್ತೆ, ಅದರಿಂದ ಸಣ್ಣ ತೊಗೊಂಡಿದ್ದೀವಿ 10 mm ಸಾರಿ 12 mm ನೋಡಿ. ಅಲ್ಲಿಂದ ಬಂದು ಈ ಹೊಸ್ದಾಗ ಹಾಕಿರೋ ಈ ವರ್ಷ ಹಾಕಿರೋ ಗಿಡ ಅಂತಕ್ಕೆ ಡ್ರಿಪ್ ಮಾಡ್ಕೊಂಡಿರೋವಂಥದ್ದು ಕಾಣ್ತಾ ಇದೆಯಲ್ಲ ನೋಡಿ. ಇಲ್ಲಿ ಇದು ಪೈಪು, ಈ ಪೈಪಿಗೆ ಹೋಲ್ಡ್ ಮಾಡ್ಕೊಂಡು ಮಾಮೂಲಿ ಸಣ್ಣ ಪೈಪ್ ಬರುತ್ತೆ ಇದು, ಈ ಪೈಪ್ನ ತೊಗೊಂಡು ಈ ಮಾಮೂಲಿ ಏನು ಮೈನ್ ಲ್ಯಾಟರಲ್ ಪೈಪ್ ಇರುತ್ತಲ್ಲ ಕಟ್, ಇದನ್ನು ಏನಕ್ಕೆ ಹಿಂಗೆ ಚುಚ್ಚಿದ್ದೀವಿ ಅಂತಂದರೆ, ಸೊ ನೀರು ಫೋರ್ಸಾಗಿ ಬಂದಾಗ ಹಾರೋಗುತ್ತೆ, ಹಾಗೆ ಆ ಕಾರಣಕ್ಕೋಸ್ಕರ ಇದು ಮೈನ್ ಚುಚ್ಚಿರೋವಂಥದ್ದು. ಈ ಇದರಿಂದ ಇದಕ್ಕೆ ಬಿದ್ದು ಈಗ ನೀಟಾಗಿ ಇಲ್ಲಿ ನೀರು ಸೋರುತ್ತೆ ಡ್ರಿಪ್ಪು ಆನ್ ಮಾಡಿದಾಗ, ಆ ಥರ ಆಗುತ್ತೆ. ಸೊ ಈ ದೊಡ್ಡ ಓಲ್ಡ್ ರೋಬಸ್ಟ್ ಈ ಏನು ಹೊಸ ಗಿಡ ಹಾಕಿದೀವಲ್ಲ, ಇದಕ್ಕೂ ಕೂಡ ನಾವಿಲ್ಲಿ ಡ್ರಿಪ್ ಮಾಡಿರುವಂಥದ್ದು ಕಾಣ್ತಾ ಇದೆಯಾ ನೋಡಿ. ಇಲ್ಲಿ ಇದಕ್ಕೂ ಕೂಡ ನೀರು ಹೋಗ್ತದೆ ನಿಮಗೆ ಇಲ್ಲಿ ಬಡ್ಡೆನಲ್ಲಿ, ಈ ಥರ ನೀರು ಫೋರ್ಸಾಗಿ ಹಾರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಡ್ಡೆಲಿ ಹಿಂಗೆ ಬಿಟ್ಟಿರುವಂಥದ್ದು. ಹಿಂಗೆ ಬಿಟ್ಟಾಗ ಏನಾಗುತ್ತೆ, ಸೊ ಡೈರೆಕ್ಟಾಗಿ ನೀರು ಬುಡಕ್ಕೆ ಬೀಳುವಂಥದ್ದು, ಇಲ್ಲಿ ಈ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಗಿಡಗಳಿಗೆ ಮಾಡಿರುವಂಥದ್ದು ನೋಡಿ. ಇದೆಲ್ಲ ಈ ವರ್ಷ ಹೋದ ವರ್ಷ ಹಾಕಿರುವಂಥ ಗಿಡ ಇದು, ಇದೆಲ್ಲ 2 ವರ್ಷ ಆಗಿದೆ ರೋಬಸ್ಟ. ಇದು ಕಟವಾಗಿ ಬಂದು ಈ ವರ್ಷ ಹಾಕಿರುವಂಥದ್ದು ಇದೆಲ್ಲ, ಇದು ಸಾರಿ ಹಾಂ ಈ ವರ್ಷ ಹಾಕಿರುವಂಥದ್ದು ಇದು ಕೂಡ ನೀರು ಕೊಟ್ಟಿರೋ ಕಾರಣದಿಂದ ಈ ಥರ ಡೆವಲಪ್ ಆಗಿದ್ದೇವೆ ಎಲ್ಲ ನೋಡಿ. ಇದೆಲ್ಲ ಈ ವರ್ಷ ಹಾಕಿರೋದು. ಸೊ ಇದು ನೆಕ್ಸ್ಟ್ ವರ್ಷಕ್ಕೆ ಕ್ರಾಪಿಗೆ ಬಂದುಬಿಡುತ್ತೆ ಇದು ಈ ಗಿಡ. ಪ್ರತಿಯೊಂದಕ್ಕೂ ಕೂಡ ಬಡ್ಡೆಯಲ್ಲಿ ಡ್ರಿಪ್ ಇದೆ ನೋಡ್ತಾ ಇದೆಯಲ್ಲ, ಎಲ್ಲದಕ್ಕೂ ಕೂಡ ಡ್ರಿಪ್ ಕೂಡ ಇದೆ. ಸೊ ಮೆಣಸಿನ ಬೀಳಿಗೂ ಕೂಡ ಬಡ್ಡೆಯಲ್ಲಿ ನಿಮಗೆ ಡ್ರಿಪ್ ಇದೆ ಎಲ್ಲದಕ್ಕೂ ಕೂಡ. ಮೆಣಸಿನ ಬೀಳು ಮತ್ತು ಕಾಫಿ ಗಿಡ ಎಲ್ಲದಕ್ಕೂ ಕೂಡ ಡ್ರಿಪ್ಪಿನ ವ್ಯವಸ್ಥೆ ಆಗಿದೆ ಅಲ್ಲಿ ಕಾಣ್ತಿದೆ. ಪ್ರತಿಯೊಂದು ಗಿಡಕ್ಕೂ ಕೂಡ ಡ್ರಿಪ್ ಇದೆ ನೋಡಿ. ಇದೆಲ್ಲ ಬಂದು 2 ವರ್ಷದ ರೋಬಸ್ಟ ಪ್ಲ್ಯಾಂಟ್ ಇದು ಅಂತಂದರೆ, 2 ವರ್ಷದ ಪ್ಲ್ಯಾಂಟ್ ಇದೆಲ್ಲ ಫುಲ್ಲು ಫುಲ್ಲು. ಅಲ್ಲಿ ಈ ಕಡೆಗೆ ಬಂದು ನಿಮಗೆ ಫುಲ್ ಓಲ್ಡ್ ರೋಬಸ್ಟ ಇದೆ, ಹಳೆ ಗಿಡಗಳು. ಈ ಕಡೆ ಬಂದು ಹೊಸ ಗಿಡಗಳು ಕಡಿದು ಮತ್ತೆ ರೀಪ್ಲ್ಯಾಂಟ್ ಮಾಡಿರುವಂಥದ್ದು ಇದೆಲ್ಲ ಈ ಕಡೆ ಫುಲ್ ಪ್ಲ್ಯಾಂಟು. ಆ ಕಡೆ ರೋಡ್ ಸೈಡ್ ಬಂದು ಆ ಕಡೆ ಸೈಡ್ ಗಿಡಗಳು ಕಾಣ್ತಾ ಇದೆಯಲ್ಲ, ಸೊ ಅದೆಲ್ಲ ಬಂದು ಅರೇಬಿಕಾ ಪ್ಲ್ಯಾಂಟ್ಗಳು. ಸೊ ಫುಲ್ ಅಲ್ಲಿಂದ ಅಲ್ಲಿವರೆಗೂ ಕೂಡ ನೋಡಿ, ಆಲ್ರೆಡಿ ಹಣ್ಣು ಬಂದಿದೆ, ಪ್ಲಕ್ಕಿಂಗ್ ಮಾಡಬೇಕು. ಏನಕ್ಕೆ ಆ ಕಡೆ ಮೂಲೆ ರೋಡ್ ಸೈಡ್ ಅರೇಬಿಕಾ ಹಾಕಿರೋದು ಅಂತಂದರೆ, ಸೊ ಆ ಕಡೆ ರೋಡಿಂದ ಆ ಕಡೆ ಕೂಡ ನಿಮಗೆ ಅರೇಬಿಕಾ ಪ್ಲ್ಯಾಂಟೇಷನ್ ಇದೆ. ಸೊ ರೋಡ್ ಸೈಡಲ್ಲಿ ಗ್ಯಾಪ್ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ಟಾರ್ಟಿಂಗ್ನಲ್ಲೇ ಅರೇಬಿಕಾ ಹಾಕಿರುವಂಥದ್ದು ಉದ್ದಕ್ಕೆ,
5-6 ಗ್ಯಾಪ್ ಕೊಟ್ಟು ಅರೇಬಿಕ್ ಹಾಕಿರುವಂಥದ್ದು. ಅದ್ರ ಮಧ್ಯದಲ್ಲಿ ಓವರ್ಸಲ್ಲ ರೋಬಸ್ಟ ಕಡ್ದಾಗ ಅರೇಬಿಕ ಕಡಲಿಲ್ಲ, ಏಕೆಂದ್ರೆ ಫಸಲು ಚೆನ್ನಾಗಿತ್ತು ಹಾಗಾಗಿ ಕಡ್ದಿಲ್ಲ. ಸೊ ಇಲ್ಲಿ ರೋಬಸ್ಟದಲ್ಲಿ ಫಸಲು ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕಡಿದು ಮತ್ತೆ ಹೊಸದಾಗಿ ಲೈನ್ ಹಿಡಿದು ಪ್ಲಾಂಟ್ ಮಾಡಿರುವಂಥದ್ದು ಇಲ್ಲಿ ಕಾಣ್ತಾ ಇಲ್ಲ. ಹೀಗೆ ಇಲ್ಲಿ ಇದ್ರ ಅಡಿಲಿ ನಾನು ತೋರಿಸ್ತೀನಿ ನಿಮಗೆ ಓಲ್ಡ್ ರೋಬಸ್ಟ. ಇದು ನೋಡಿ ಓಲ್ಡ್ ರೋಬಸ್ಟ ಗಿಡಗಳೆಲ್ಲ ಪ್ರತಿಯೊಂದು ಕೂಡ ಈ ಥರ ಆದಾಗ ನೋಡಿ ಓಲ್ಡ್ ಫುಲ್ಲು ನಿಮಗೆ ಫುಲ್ಲು ಭೂಮಿಗೆ ಇಲ್ಲಿ ಬಿಸಿಲು ಬೀಳಕ್ಕೆ ಬಿಡೋದಿಲ್ಲ, ಈ ಥರ ಫುಲ್ ಮರ ಆದಂಗೆ ಕವರ್ ಆಗಿಬಿಡುತ್ತೆ ಫುಲ್ಲೆಲ್ಲ. ಈ ಥರ ಆದಾಗ ನಿಮ್ಗೆ ಕೆಳಗಡೆ ಏನು ಅರೇಬಿಕ ಗಿಡ ಹಾಕಿರ್ತೀರಲ್ಲ ಇದೆಲ್ಲ ನೋಡಿ ಫುಲ್ಲು ತೆಳ್ಳಗಾಗೋಗುತ್ತೆ, ಅಂದರೆ ಬುಷಿಯಾಗಿರೋದಿಲ್ಲ ಅರೇಬಿಕ ಗಿಡಗಳು, ತೆಳ್ಳಗಾಗೋಗುತ್ತೆ. ಈ ಫುಲ್ ನೆರಳಲ್ಲೇ ಬರೋ ಕಾರಣದಿಂದ ನಿಮಗೆ ಫಸಲು ಕೂಡ ಬರೋದಿಲ್ಲ. ಇದರಲ್ಲಿ ಕಾಣ್ತಾ ಇದೆಯಲ್ಲ ಅರೇಬಿಕ ಗಿಡ ಮಧ್ಯಕ್ಕೆ ಗ್ಯಾಪ್ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಒಂದು ಸಾಲು ಮಧ್ಯದಲ್ಲೊಂದು ಅರೇಬಿಕ ಕೊಟ್ಕೊಳ್ತೀವಿ. ಈ ಥರ ಅರೇಬಿಕ ಕೊಟ್ಟಾಗ ನೋಡಿ ನಿಮಗೆ ಆ ಗಿಡದಿಂದ ಈ ಗಿಡಕ್ಕೆ ಫುಲ್ಲು ಗಿಡ ಕೂಡಿಕೊಂಡಾಗ ನಿಮಗೆ ಈ ಥರ ಆಗುತ್ತೆ. ಇಲ್ಲಿ 10 ಅಡಿ ಇರುವಂಥದ್ದು ಇದು ಗಿಡಗಳು, 10 ಅಡಿ ಇದ್ದರೂ ಕೂಡ ಆಲ್ರೆಡಿ ಇದೆಲ್ಲ ಫುಲ್ ಕವರ್ ಆಗೋಗಿದೆ ನಿಮಗೆ ಕಾಣ್ತಾ ಇಲ್ಲ. ಫುಲ್ಲು ನಿಮಗೆ ಭೂಮಿಗೆ ಇಲ್ಲಿ ನೆರಳೆ ಬೀಳೋದಿಲ್ಲ, ಸಾರಿ ಬಿಸಿಲೆ ಬೀಳೋದಿಲ್ಲ ಭೂಮಿಗೆ. ಭೂಮಿಗೆ ಬಿಸಿಲು ಬೀಳದೆ ಇದ್ದಾಗ ಏನಾಗುತ್ತೆ, ಸೊ ನಿಮಗೆ ಮೆಣಸಿನ ಬೀಳ್ಗಳ ಕಾಯಿಲೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಸೊ ಮೆಣಸಿನ ಬೀಳ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಸ್ವಲ್ಪ ಓಪನ್ ಇರುತ್ತೆ ಮೆಣಸಿನ ಬೀಳ್ಬಿಟ್ಟೆ, ಸ್ವಲ್ಪ ಸ್ವಲ್ಪನಾದ್ರೂ ಬಿಸಿಲು ಬೀಳಲಿ ಅಂತ. ಮತ್ತು ಮೆಣಸಿನ ಬೀಳಿಗೆ ಸೊ ಮಣ್ಣನ್ನು ಹಾಕಿದ್ದೀವಿ, ಮಣ್ಣು ಹೇರ್ ಹಾಕಿ ಅದ್ರ ಬಗ್ಗೆ ಮುಂದಿನ ವೀಡಿಯೋ ನಾನು ಹೇಳ್ಕೊಡ್ತೀನಿ ಯಾವ ಥರ ಹೇಗೆ ಅಂತ. ನೋಡ್ತಿರಲ್ಲ ಫುಲ್ ಇದು ಓಲ್ಡ್ ರೋಬಸ್ಟ್, ಮಧ್ಯೆ ಅರೇಬಿಕ ಬಂದಿರುವಂಥದ್ದು. ಸೊ ಇದು ಬಂದು ನಿಮಗೆ ಇವತ್ತೊಂದು ಡ್ರಿಪ್ಪಿಂದು ಒಂದು ವ್ಯೂ ಆಗಿತ್ತು, ಯಾವ ಥರ ಡ್ರಿಪ್ ಮಾಡಿದ್ವಿ ಹೇಗೆ ಅಂತ. ಸೊ ಏನಾದರೂ ಡ್ರಿಪ್ಪಿನ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಆದಷ್ಟು ಡೌಟ್ಸ್ಗಳಿಗೆ ಉತ್ತರ ಕೊಡ್ತೀನಿ ನಾನು ಏನೇ ಡೌಟ್ಸ್ ಇದ್ರು ಕೂಡ. ನೋಡ್ತಾ ಇಲ್ಲ ಫುಲ್ ಇದೇ ಡ್ರಿಪ್ಪು, ಮೆಣಸು ಕಾಫಿ ಗಿಡ ರೋಬಸ್ಟ ಮತ್ತು ಅರೇಬಿಕ ಎರಡು ಮೂರಕ್ಕೂ ಕೂಡ ಇಲ್ಲಿ ಡ್ರಿಪ್ ಆಗಿರುವಂಥದ್ದು. ಆ ಡ್ರಿಪ್ ಬಂದಿರೋದು ಕೇವಲ ಬರೀ ಈ ಮೂರು ಇದರಲ್ಲಿ ಮಾತ್ರ ಕಾಣ್ತಾ ಇಲ್ಲ, ಇದೆಲ್ಲದರಲ್ಲೂ ಹೋಗಿದೆ. ಮಧ್ಯದಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕು ಅಂದಾಗ ಸೊ ಒಂದು ಟೀ ತೊಗೊಂಡು ಟೀಯಿಂದ ಈ ಥರ ಲ್ಯಾಟರ್ ಪೇಪ್ ತೊಗೊಂಡು ಹಿಂಗೆ ಕನೆಕ್ಟ್ ಮಾಡ್ಕೊಂಡಿರುವಂಥದ್ದು ಕಾಣ್ತಾ ಇಲ್ಲ. ಇದು ಬಂದು ಮಾಮೂಲಿ ಟೀ ಇದೆ, ಇದಕ್ಕೆ ಮುಂದೆ ಬಂದು ಟೀ ಲೆಕ್ಕದಲ್ಲಿ ಬಂದು ಇದು ರೆಡ್ಯೂಸರ್ ಇದೆ ಕಾಣ್ತಾ ಇಲ್ಲ. ಸೊ ಈ ಥರ ಇದೆ, ಏನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಡ್ರಿಪ್ಪು ಇರಿಗೇಷನ್ ಬಗ್ಗೆ. ಸೊ ಈ ಥರ ಮುಂದಿನ ವೀಡಿಯೋಗಳು ಅಗ್ರಿಕಲ್ಚರ್ ವೀಡಿಯೋಸ್ ಬರ್ತಾ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಮಾಡಿ ಅಂತ ಹೇಳ್ತೀವಿ. ವೀಡಿಯೋ ಮುಗಿಸ್ತಾ ಇದ್ದೀನಿ, ಸಿಗೋಣ ಮತ್ತೊಮ್ಮೆ ಮುಂದಿನ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಧನ್ಯವಾದಗಳು.